ಹಲೋ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಕಾರ್ತಿಕ್ ಆ್ಯಂಡ್ ವೆಲ್ಕಮ್ ಟು ಕನ್ನಡ ಟೆಕ್ ಆ್ಯಂಡ್ರಾಯ್ಡ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆದಂತಹ ಟ್ರಿಕ್ಕನ್ನು ತಿಳಿಸ್ಕೊಡ್ತೀನಿ. ಹೌದು, ಏನು ಅಂತ ಕೇಳ್ತೀರಿ ಅಂದರೆ, ನಿಮ್ಮ ಫ್ರೆಂಡ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿರ್ಬೋದು, ಯಾರೇ ನಿಮ್ಮನ್ನು ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿದ್ರು ಸಹ ನೀವೇ ಸ್ವತಃ ಅನ್ಬ್ಲಾಕ್ ಆದರೆ ಮಾಡ್ಕೊಬೋದು. ಯಾವ ರೀತಿ ಹೇಗೆ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡರ್ಗೂ ನೋಡಿ. ಸೊ ಅದಕ್ಕಿಂತ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್, ಫ್ರೆಂಡ್ಸ್ ಆ ಒಂದು ಟ್ರಿಕ್ಕನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ವಿಡಿಯೋ ನೋಡೋ ಪ್ರತಿಯೊಬ್ಬರು ಈ ಥರ ವಿಡಿಯೋಗೊಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಥರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲಲ್ಲಾದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ನೀವೇ ಫಸ್ಟ್ ಆದರೆ ನೋಡ್ಬೋದು. ಹಾಗೆ ಎಲ್ಲರೂ ಸಹ ಈ ಥರ ಕಾಮೆಂಟ್ ಸೆಕ್ಷನಲ್ಲಿ ಬಂದು, ಸೊ ಎಲ್ಲರೂ ಸಹ ಈ ಥರ ಸೂಪರ್ ವಿಡಿಯೋ ಅಂತ ಒಂದು ಕಾಮೆಂಟ್ ಮಾಡಿ ಈ ಥರ ಸೆಂಡ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಗಾಯ್ಸ್, ನೀವಿನ್ನೂ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂತ ಹೇಳಿದ್ರೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಒಂದು ವಿಡಿಯೋಗೆ ಸಂಬಂಧಪಟ್ಟಂತಹ ಏನೇ ಡೌಟ್ಸ್ ಇದ್ರೂ ನೀವು ನನ್ನನ್ನು ಬಂದು ಫಾಲೋ ಮಾಡಿ, ಸೊ ಮೆಸೇಜ್ ಮಾಡಿ ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಗೈಸ್, ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ವಾಟ್ಸಪ್ಪನ್ನು ಓಪನ್ ಮಾಡಿ, ನಿಮ್ಮನ್ನು ಯಾರು ಬ್ಲಾಕ್ ಮಾಡಿದ್ರೆ ಅವರ ಒಂದು ಕಾಂಟ್ಯಾಕ್ಟನ್ನು ಓಪನ್ ಮಾಡಿದ್ರೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ. ಒಂದು ವೇಳೆ ಅವರ ಒಂದು ಸೀನನ್ನು ತೋರಿಸಿದೆ ಅಂತ ಹೇಳಿದ್ರೆ ಡಬಲ್ ಟಿಕ್ ಮಾರ್ಕ್ ಹೋದರೆ ನಿಮ್ಮನ್ನು ಬ್ಲಾಕ್ ಮಾಡಿಲ್ಲ ಅಂತ ಹೇಳಿಬಿಟ್ಟು ಈಗ ಜಸ್ಟ್ ನಾನು ನಿಮಗೆ ತೋರಿಸ್ತೀನಿ ಹಾಯ್ ಅಂತ ಮೆಸೇಜ್ ಆದರೆ ಮಾಡ್ತೀನಿ. ಸೊ ಅಲ್ಲಾದರೆ ನೋಡ್ಬೋದು ನೀವು, ಆದರೆ ನನಗೆ ಮೆಸೇಜ್ ಅನ್ನೋದು ಸಹ ಈಗ ಬರುತ್ತೆ. ಸೊ ನೀವೇ ಗಮನಿಸ್ತಿರ್ಬೋದು ಮೆಸೇಜ್ ಅನ್ನೋದು ಸಹ ಬಂತು. ಸೊ ಇವರಿನ್ನೂ ನನ್ನನ್ನು ಬ್ಲಾಕ್ ಆದರೆ ಮಾಡಿಲ್ಲ. ಸೊ ಈಗ ನಾನು ಬ್ಲಾಕ್ ಈಗ ನಾನು ಬ್ಲಾಕ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಈಗ ಈ ಒಂದು ಡಬಲ್ ವಾಟ್ಸಪ್ಪನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿದ ನಂತರ ಈ ಒಂದು ತ್ರೀ ಡಾಟ್ಸನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೋರ್ ಆಪ್ಷನ್ಗೆ ಹೋದರೆ ಸಾಕಿಲ್ಲಿ ಬ್ಲಾಕ್ ಅಂತ ಇರುತ್ತೆ. ಬ್ಲಾಕ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಅಂತ ಹೇಳಿದರೆ ಸಾಕು, ಸೊ ಬ್ಲಾಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಗಾಯ್ಸ್. ಅದೇ ರೀತಿಯಾಗಿ ಅವರ ಒಂದು ಆನ್ಲೈನ್ ಸ್ಟೇಟಸ್ ಅನ್ನೋದು ಸಹ ಹೋಗುತ್ತೆ. ಈಗ ನಾನು ಮತ್ತೆ ಇಲ್ಲಿ ಬ್ಯಾಗ್ ಬಂದು ನಿಮಗೆ ತೋರಿಸ್ತೀನಿ ವಾಟ್ಸಪ್ಪಲ್ಲಿ. ಸೊ ಇಲ್ಲಾದರೆ ಗಮನಿಸ್ತಿರ್ಬೋದು ಅವರ ಒಂದು ಲಾಸ್ಟ್ ಸೀನ್ ಅನ್ನೋದು ಹೋಯಿತು. ಈಗ ನಾನು ಅಂದರೆ ಏನೇ ಮೆಸೇಜ್ ಮಾಡಿದ್ರು ಸಹ ಇಲ್ಲಿ ನೀವೇ ಗಮನಿಸ್ಬೋದು, ಹಾಯ್ ಅಂತ ಮತ್ತೆ ಮೆಸೇಜ್ ಮಾಡಿದ್ರೆ ಡಬಲ್ ಟಿಕ್ ಅನ್ನೋದು ಹೋಗೋದಿಲ್ಲ. ಸೊ ಈ ರೀತಿಯಾಗಾದರೆ ಬ್ಲಾಕ್ ಮಾಡಿರ್ತಾರೆ. ಈಗ ನೀವೇ ಅನ್ಬ್ಲಾಕ್ ಹೇಗೆ ಮಾಡ್ಕೊಳ್ಳೋದು ಅಂತ ಕೇಳ್ತೀರಾ ಅಂದರೆ, ಸೊ ಗಾಯ್ಸ್, ಈಗ ಈ ಒಂದು ಮೊಬೈಲನ್ನು ಸೈಡ್ಗೆ ಇಡಿ. ನಿಮ್ಮ ಒಂದು ಮೊಬೈಲ್ ಅಂದರೆ ನಿಮ್ಮ ಫ್ರೆಂಡ್ ಮೊಬೈಲ್ ಆಗಿರ್ಬೋದು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಮೊಬೈಲ್ ಆಗಿರ್ಬೋದು, ಯಾವುದಾದ್ರೂ ಒಂದು ಮೊಬೈಲನ್ನು ತಗೊಂಡು, ಸೊ ಜಸ್ಟ್ ಏನೂ ಇಲ್ಲ, ಅವರ ಒಂದು ವಾಟ್ಸಪ್ಪನ್ನು ಆದರೆ ಓಪನ್ ಮಾಡ್ಕೊಳ್ಳಿ. ಈಗ ನೀವು ಆದರೆ ನಿಮ್ಮ ಫ್ರೆಂಡ್ ಮೊಬೈಲನ್ನು ತಗೊಳ್ಳಿ. ತಗೊಂಡ ನಂತರ ಸೊ ಅವರ ಒಂದು ವಾಟ್ಸಪ್ಪನ್ನು ಓಪನ್ ಮಾಡಿ, ಓಪನ್ ಮಾಡಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಾದರೆ ನ್ಯೂ ಗ್ರೂಪ್ನ ಆದರೆ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಒಂದು ಬಾರಿ ಸೆಲೆಕ್ಟ್ ಮಾಡಿಕೊಂಡು ಫಸ್ಟ್ ಆಫ್ ಆಲ್ ನಿಮ್ಮನ್ನಾದರೆ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಈಗ ಜಸ್ಟ್ ನನ್ನ ನೇಮನ್ನು ಆದರೆ ಆ್ಯಡ್ ಮಾಡ್ತಿದ್ದೀನಿ ಇಲ್ಲಿ, ಕನ್ನಡ ಟೆಕ್ ಆ್ಯಂಡ್ರಾಯ್ಡ್ ಅಂತ ಇದೆ. ಅದೇ ರೀತಿಯಾಗಿ ನಿಮ್ಮನ್ನು ಯಾರು ಬ್ಲಾಕ್ ಮಾಡಿರ್ತಾರೋ ಅವರ ಒಂದು ಕಾಂಟ್ಯಾಕ್ಟ್ ಇಲ್ಲ ಅಂತ ಹೇಳಿದರೆ ಕಾಂಟ್ಯಾಕ್ಟನ್ನು ಸೇವ್ ಮಾಡಿ ನಂತರ ಅವರ ಒಂದು ನಂಬರನ್ನು ಸಹ ಇಲ್ಲಾದರೆ ಆ್ಯಡ್ ಮಾಡಬೇಕಾಗುತ್ತೆ ಗಾಯ್ಸ್. ಈ ಥರ ಆ್ಯಡ್ ಮಾಡಿ ಸೊ ಓಕೆ ಮಾಡಿ. ನಂತರ ಇಲ್ಲಿ ಗ್ರೂಪ್ ನೇಮನ್ನು ಕೇಳುತ್ತೆ, ಜಸ್ಟ್ ಗ್ರೂಪ್ ನೇಮನ್ನಾದರೆ ಕೊಡಿ. ಸೊ ನಿಮ್ಗೇನು ಬೇಕೋ ಅದನ್ನು ಕೊಡ್ಬೋದು. ಸೊ ಜಸ್ಟ್ ನಾನು ಅದರಲ್ಲಿ ಆದರೆ ನೇಮನ್ನು ಕೊಟ್ಟಿದ್ದೀನಿ. ನಂತರ ಈ ಒಂದು ರೈಟ್ ಮಾರ್ಕ್ ಇದೆಯಲ್ವ ಟಿಕ್ ಮಾರ್ಕ್, ಸೊ ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಒಂದು ಗ್ರೂಪ್ ಅನ್ನೋದು ಸಹ ಇಲ್ಲಾದರೆ ಕ್ರಿಯೇಟ್ ಆಗುತ್ತೆ. ನೀವೇ ಗಮನಿಸ್ತಿರ್ಬೋದು ಗ್ರೂಪ್ ಅನ್ನೋದು ಸಹ ಕ್ರಿಯೇಟ್ ಆಯಿತು. ಸೊ ಈಗ ಜಸ್ಟ್ ಏನಿಲ್ಲ, ಇವರ ಮೊಬೈಲ್ನಲ್ಲೇ ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿಂದ ಎಕ್ಸಿಟ್ ಆಗಲಿಕ್ಕೆ ಟ್ರೈ ಮಾಡಿ ಗಾಯ್ಸ್. ಅಂದರೆ ಇವರ ನಂಬರನ್ನು ಎಕ್ಸಿಟ್ ಮಾಡ್ಕೊಳ್ಳಿ ಇಲ್ಲಿಂದ. ಸೊ ಎಕ್ಸಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಇವರನ್ನು ಎಕ್ಸಿಟ್ ಮಾಡ್ಕೊಳ್ಳಿ. ಈಗ ನಿಮ್ಮನ್ನು ಬ್ಲಾಕ್ ಮಾಡಿರೋರು ಅದೇ ರೀತಿಯಾಗಿ ನೀವಾದರೆ ಈ ಒಂದು ಗ್ರೂಪಲ್ಲಿ ಇರ್ತೀರ. ಈಗ ಜಸ್ಟ್ ನಿಮ್ಮ ಮೊಬೈಲ್ನಾದರೆ ನೀವು ತೊಗೊಬೇಕಾಗುತ್ತೆ ಈಗ. ಸೊ ಈಗ ಜಸ್ಟ್ ನಿಮ್ಮ ಮೊಬೈಲ್ನಾದರೆ ತಗೊಳ್ಳಿ. ಸೊ ಒಂದು ಬಾರಿ ತೊಗೊಂಡ ನಂತರ ಸೊ ಬ್ಯಾಗ್ ಬನ್ನಿ ಗಾಯ್ಸ್. ಬ್ಯಾಗ್ ಬಂದ ನಂತರ ಈ ಒಂದು ಜಾಗದಲ್ಲಿ ಒಂದು ಗ್ರೂಪ್ ಅನ್ನೋದು ಸಹ ಕ್ರಿಯೇಟ್ ಆಯ್ತಲ್ವ. ಸೊ ಗ್ರೂಪ್ ಅನ್ನೋದು ಇದೆ, ಈ ಒಂದು ಜಾಗದಲ್ಲಿ ನೀವಿಬ್ಬರು ಮಾತ್ರ ಇರ್ತೀರ, ಅಂದರೆ ನಿಮ್ಮನ್ನು ಬ್ಲಾಕ್ ಮಾಡಿರೋರು ನಂತರ ನೀವಾದರೆ ಇರ್ತೀರ. ಸೊ ನೀವೀಗ ಮೆಸೇಜ್ ಮಾಡಿ ಬೇಕಾದರೆ ಚಾಟ್ ಸಹ ಮಾಡ್ಬೋದು ಗಾಯ್ಸ್. ಈಗ ಜಸ್ಟ್ ನಾನು ನಿಮಗೆ ಹಾಯ್ ಅಂತ ಹಾಯ್ ಅಂತ ಕಳಿಸ್ತೀನಿ ಈಗ. ಸೊ ಜಸ್ಟ್ ನೋಡ್ಬೋದು. ಸೊ ಗ್ರೂಪಲ್ಲಾದರೆ ಅವ್ರಿಗೆ ಮೆಸೇಜ್ ಅನ್ನೋದು ಸಹ ಹೋಗಿದೆ. ಈ ರೀತಿಯಾಗಿ ಅವರು ಬ್ಲಾಕ್ ಮಾಡಿದರೂ ಸಹ ನಾನು ಕನ್ಫರ್ಮ್ಗಾಗಿ ನಿಮಗೆ ಮತ್ತೆ ಅವರ ನಂಬರನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡಿ ಇಲ್ಲಾದರೆ ಮತ್ತೆ ಅವ್ರಿಗೆ ಹಾಯ್ ಅಂತ ಸೆಂಡ್ ಮಾಡ್ತೀನಿ. ಬಟ್ ಇಲ್ಲಾದರೆ ಟಿಕ್ ಮಾರ್ಕ್ ಅನ್ನೋದು ಹೋಗೋದಿಲ್ಲ. ಅದೇ ನೀವು ಬೇಕಾದರೆ ಗ್ರೂಪಲ್ಲಿ ಸೆಂಡ್ ಮಾಡಿದಿರ ಅಂತ ಹೇಳಿದ್ರೆ ಸೊ ಅವ್ರಿಗೆ ಟಿಕ್ ಮಾರ್ಕ್ ಅನ್ನೋದು ಹೋಗುತ್ತೆ. ಈಗ ನಾನು ಬ್ಯಾಗ್ ಬಂದು ಆ ಗ್ರೂಪಲ್ಲಿ ಮೆಸೇಜ್ ಅನ್ನು ಸಹ ನೋಡ್ತೀನಿ. ಸೊ ಜಸ್ಟ್ ನೀವೇ ನೋಡ್ಬೋದಿಲ್ಲ, ಆದರೆ ಬ್ಯಾಗ್ ಬರ್ತೀನಿ. ಸೊ ಬ್ಯಾಗ್ ಬಂದು ಆ ಒಂದು ಗ್ರೂಪಲ್ಲಿ ಈಗ ಮೆಸೇಜನ್ನು ನೋಡಿದ್ದೀನಿ. ನಂತರ ಈಗಾದರೆ ನಾನು ಹಿಂದೆ ಬರ್ತೀನಿ. ನನ್ನ ಒಂದು ವಾಟ್ಸಪ್ಪಲ್ಲಿ ನೋಡೋದಾದರೆ ಸೊ ಅವರು ಮೆಸೇಜನ್ನು ನೋಡಿದರೆ ಇಲ್ಲ ಅಂತ ಹೇಳಿಬಿಟ್ಟು ಸಹ ಇಲ್ಲದ್ರೆ ಗೊತ್ತಾಗುತ್ತೆ ಗಾಯ್ಸ್. ಈ ರೀತಿಯಾಗಾದರೆ ಗೊತ್ತಾಗುತ್ತೆ. ಸೊ ಗಮನಿಸ್ತಿರ ಬ್ಲೂ ಟಿಕ್ ಅದರ ಇರುವಂಥದ್ದು ಸೊ ಕಾಣಿಸ್ತಿದೆ ಅಂತ ತಿಳಿತಿದ್ದೀನಿ. ಸೊ ಈ ರೀತಿಯಾಗಿ ಅವರು ಮೆಸೇಜನ್ನು ನೋಡಿದರೆ ಇಲ್ವ ಅಂತ ಹೇಳಿಬಿಟ್ಟು ಸಹ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇವರು ಬ್ಲಾಕ್ ಮಾಡಿದರಲ್ಲ ಅಂತ ಹೇಳಿಬಿಟ್ಟು ಸಹ ನೀವು ಆದರೆ ಇಲ್ಲಿಂದ ಸೊ ಅವ್ರ ಜೊತೆ ಚಾಟ್ ಮಾಡಿ ನೀವು ಅದರ ಕೇಳ್ಬೋದು. ಸೊ ಈ ರೀತಿಯಾಗಾದರೆ ವರ್ಕ್ ಆಗುತ್ತೆ, 100% ವರ್ಕ್ ಆಗ್ತಿದೆ. ಸೊ ಖಂಡಿತ ಒಂದು ಬಾರಿ ಆದರೂ ನೀವು ಟ್ರೈ ಮಾಡಿ. ಅಂದರೆ ನಿಮ್ಮನ್ನು ಯಾರಾದರೂ ಬ್ಲಾಕ್ ಮಾಡಿದ್ದಾರೆ ಅಂತ ಹೇಳಿದರೆ ಸೊ ನೀವು ಅವ್ರ ಜೊತೆ ಮಾತಾಡಲೇಬೇಕು. ಸೊ ಅವ್ರ ಜೊತೆ ನೀವು ಆದರೆ ಚಾಟ್ ಮಾಡಲೇಬೇಕು, ಇನ್ಫಾರ್ಮೇಷನ್ ಏನಕ್ಕೆ ಬ್ಲಾಕ್ ಮಾಡಿದ್ರೆ ಅಂತ ಕೇಳಲೇಬೇಕು ಅಂತ ಹೇಳ್ತೀರ ಅಂದರೆ ಸೊ 100% ಈ ರೀತಿಯಾಗಿ ಮಾಡಿಕೊಂಡು ನೀವು ಆದರೆ ಸೊ ಈಸಿಯಾಗಿ ಅವ್ರ ಜೊತೆ ಚಾಟ್ ಆದರೆ ಮಾಡ್ಬೋದು ಗಾಯ್ಸ್. ಸೊ ಖಂಡಿತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಒಳ್ಳೆ ಟ್ರಿಕ್ಕನ್ನು ತಿಳಿಸ್ಕೊಟ್ಟಿದ್ದೀನಿ ಅಂತ ತಿಳಿತಿದ್ದೀನಿ. ಸೊ 100% ವರ್ಕ್ ಆಗ್ತಿದೆ.